ಅವತ್ತು ನಿಮ್ಮ ಟೈಮ್ ನಡೀತಾ ಇತ್ತು, ಈಗ ನನ್ನ ಟೈಮ್ ನಡೀತಾ ಇದೆ. ನೋಡಿ, ಈ ಮನೇಲಿ ಒಂದು ಕ್ಷಣನೂ ಇರೋಕ್ಕೆ ಯೋಗ್ಯತೆ ನಿಮಗಿಲ್ಲ. ಏನ್ ಹೇಳ್ತಿದ್ಯ ನೀನು? ಏನಾಯ್ತು ಅಂತ ನನ್ನನ್ನಲ್ಲ, ಗತಿಗೆ ನಿನ್ನ ಅಪ್ಪ ಅಮ್ಮ ಕೇಳು. ಯಾಕೆ ಇಲ್ಲಿಗೆ ಬರಬೇಕು? ಹೀಗೆ ಸುಮ್ಮನೆ ಬಿಟ್ರೆ ನಾಳೆ ದಿನ ಇಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗ್ಬಿಡ್ತಾರೆ. ಸಾಕು ಸುಮ್ಮನೆ ಇರೋ, ಏನು ಅಂತ ಮಾತಾಡ್ತಾ ಇದೀಯಾ? ಮಗಳನ್ನ ನೋಡೋಕೆ ಅವ್ರ ಮನೆಗೆ ಬರೋದು ತಪ್ಪ, ಅವ್ರಿಗೂ ಮಗಳನ್ನ ನೋಡ್ಬೇಕು ಅಂತ ಆಸೆ ಇರುತ್ತೆ ಕಣು. ಅಷ್ಟ ಆಸೆ ಇರೋರು ಮದ್ವೆ ಯಾಕೆ ಮಾಡ್ಕೊಡ್ಬೇಕಾಯ್ತು? ಮನೆಯಲ್ಲೇ ಇಟ್ಕೊಂಡು ಪೂಜೆ ಮಾಡಬೇಕಾಯ್ತು. ಇವ್ರು ಆಡೋ ನಾಟಕ ಎಲ್ಲ ನನಗೇನು ಗೊತ್ತಿಲ್ವಾ? ಏನ್ ಹೇಳಿ ಅಂದ್ರೆ, ನಾನು ನಾಟಕ ಆಡ್ತೀನ. ಅಲ್ಲ, ನಾಟಕ ಆಡಿ ನಾನು ಯಾವ ಅರಮನೆಯನ್ನು ಕಟ್ಟಿಸ್ಬೇಕಾಗದೆ ಹೇಳಿ? ಎಂತ ಮಾತಾಡ್ತೀರಿ ನೀವು? ಅಲ್ಲ, ಇರೋ ಒಬ್ಳು ಹೆಣ್ಣು ಮಗಳು ಸಂತೋಷವಾಗಿ ಸುಖವಾಗಿದ್ರೆ ಸಾಕು ಅಂತ ನಮ್ಮ ಆಸೆ ಆಟೆಯ? ನೀವು ಯಾವುದೋ ಹಳೇದ್ನೇ ಮನಸ್ಸಿನಾಗ ಇಟ್ಕೊಂಡು ಹಿಂಗೆಲ್ಲ ಮಾತಾಡ್ತಿದ್ದೀರಿ, ಇದು ನ್ಯಾಯನ ನೀವೇ ಹೇಳಿ. ನಗಣ, ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಏಯ್, ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೆಯಾ? ದೊಡ್ಡವ್ರ ಹತ್ರ ಹೇಗೆ ಮಾತಾಡ್ಬೇಕಾದ್ರೂ ಪರಿಜ್ಞಾನ ಇಲ್ಲ ನಿನಗೆ? ಹಿರಿಯರು ಹಿರಿಯರಾಗೆ ಇದ್ರೆ ನಾನು ಹಾಗೆ ನಡ್ಕೋತೀನಿ. ಮಗಳ ಮನೆ ಅಂತ ಬೆಳಗಾಗ್ತಿದ್ದಂಗೆ ನುಗ್ಗೋದಲ್ಲ. ಇವ್ರಿಗೆ ನಮ್ಮ ಮನೆಗೆ ಬನ್ನಿ ಅಂತ ಯಾರಾದ್ರೂ ಕರೆದಿದ್ವಾ? ಅಂದ್ರೆ ನಮ್ಮಪ್ಪ ಅಮ್ಮ ಅಷ್ಟೊಂದು ಕೀಳಾದ್ರ ನಿನಗೆ? ನೋಡು, ನನ್ನ ಮೇಲೆ ಏನಾದ್ರೂ ಕೋಪ ಇದ್ರೆ ನನ್ನ ನಮ್ಮಪ್ಪ ಅಮ್ಮ ನನ್ನ ಬೇಡ. ನೋಡು, ನೀನು ನನ್ನ ಹೆಂಡತಿ, ನಾನು ಹೇಳಿದಾಗೆ ಕೇಳೋದು ನಿನ್ನ ಧರ್ಮ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಒಳಗೆ ಹೋಗು. ಇಲ್ಲ, ನಾನು ಹೋಗಲ್ಲ. ಒಳಗೆ ಹೋಗು ಅಂದೆ. ಅಯ್ಯೋ, ಬ್ಯಾಡಿ ಬ್ಯಾಡಿ ಹೇಳಿ ಅಂದ್ರೆ ನಮ್ಮಿಂದಾಗಿ ನೀವಿಬ್ರು ಜಗಳಾಡಕ್ಕೆ ಹೋಗ್ಬೇಡಿ. ನೋಡಿ, ಇನ್ ಮ್ಯಾಕೆ ನಿಮ್ಮನ್ನ ಒಂದು ಮಾತು ಕೇಳಿನೇ ನಾವು ನಿಮ್ಮ ಮನೆ ಕಡೆಗೆ ಬರೋದು. ಏನ್ ಸಾವು? ನಾವಿನ್ ಮ್ಯಾಕೆ ಬರಕ್ಕಿಲ್ಲ, ಹಂಗಿಲ್ಲ. ನಡಿ ಹೋಗೋಣ, ನಡಿ ಹೋಗೋಣ. ಅಲ್ಲ ರೀ ಮಗ, ನಡಿಯೇ ನಡಿ. ಸಾವಿತ್ರಿ, ಮುನಿಸ್ನ ನೀನು ಮನೆ ಬಂದ್ರೆ ಹೀಗೆ ಅವಮಾನ ಮಾಡಿ ಕಳಿಸೋದು ಇದನ್ನೇ ನೀನು ನಮ್ಮಿಂದ ಕಲ್ತಿದ್ದು? ನಾನು ಇರೋದೇ ಹೀಗೆ, ನನಗೆ ಇಷ್ಟ ಆಗದೆ ಇರೋರು ಯಾರೇ ಈ ಮನೆಗೆ ಬಂದರೂ ಅದು ನನಗೆ ಹಿಡ್ಸಲ್ಲ. ಯಾಕೆ ಸಾವಿತ್ರಿ ಹೇಳ್ತಾ ಇದ್ದಾಳೆ?
ಏನಾಯ್ತು ನೋಡೋಣ. ನೀವೇ ಹೇಳಿದ್ದು ನನಗೆ, ನಾಗಣ್ಣ ನಿನ್ನ ಮಗಳಿಗೆ ಇದಕ್ಕಿಂತ ಸಂದಾಕಿರೋ ಮನೆ ಸಿಗಾಕಿಲ್ಲ ಕಣಪ್ಪ ಅಂತ. ಅದಕ್ಕೆ ನಾನು ನನ್ನ ಮಗಳು ಒಳ್ಳೇದಕ್ಕೋಸ್ಕರ ಈ ಸಂಬಂಧನ ಓಕೆ ಮಾಡಿದೆ ನಿಮ್ ಮಾತು ಕೇಳ್ಕೊಂಡು. ಈಗ ನೋಡಿದ್ರೆ ನಾಗಣ್ಣ ಏನ್ ನಡೀತು ಸರಿಯಾಗಿ ಹೇಳು. ಹೇಳದ್ನಲ್ಲ, ನಮ್ಮ ಮಧು ನಾವು ಒಂದ್ಕಿತ ನೋಡ್ಕೊಂಡ್ ಬಂದ್ಬಿಡೋಣ ಅಂತಂದ್ರೆ ಒಳಿಕೆ ಬಿಡೋಕಿಲ್ಲ ಅಂತಾನೆ. ಅವನಿಗೆ ದೊಡ್ಡೋರು ಹಿರಿಯರು ಅಂತಂದ್ರೆ ಮೂರ್ ಕಾಸಿನ ಬೆಲೆ ಇಲ್ಲ ತಗೊಳ್ಳಿ. ಅವನು ನಮ್ಮ ಮಧುನ ಸಂದಾಕ್ ನೋಡ್ಕೊಳಕಿಲ್ಲ ಬಿಡಿ ಸಾಯಿವ್ರೆ, ನೋಡ್ಕೊಳಕಿಲ್ಲ ಅವನು. ಅಯ್ಯಾ ನಿಮ್ಮನ್ ನೋಡ್ ಕಲ್ತ್ಕೋಬೇಕವ್ರು. ನೀವು ನಮ್ಮ ಮಧುಗೆ ಅದೆಂತ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದೀರಾ, ಅದೇ ಅವರು ಬೆಳೆಸೋರೆ ಆ ಪ್ರೇಮ್ನ ನೋಡ್ಬೇಕು ನೀವು. ನಾಗಣ್ಣ ನಾನು ಪ್ರೇಮ್ನ ಮೂರ್ನಾಲ್ಕು ಸಲ ಭೇಟಿ ಆಗಿದ್ದೀನಿ. ಅವನು ಹೀಗೆ ಮಾಡ್ತಾನೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನೀವೇನೇ ಹೇಳಿ ಯಜಮಾನ್ರೆ, ನಾವು ಮೋಸ ಹೋಗ್ಬಿಟ್ವಿ. ನನ್ನ ಮಗ ಅಲ್ಲಿ ಸಂತೋಷವಾಗಿರಕ್ಕಿಲ್ಲ. ನಾಗಣ್ಣ ಪ್ರೇಮ್ ಏನ್ ಹೇಳ್ದ ಅದನ್ನ ಹೇಳು. ಸಾಹೇಬ್ರೆ ಅನ್ನಿಸ್ತದೆ ಇದ್ರಾಗೇನೋ ಸಂಚದೆ ಸಾಹೇಬ್ರೆ. ನೀನು ಆ ರೀತಿ ಮಾತಾಡಬಾರ್ದಾಗಿತ್ತು. ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರಲ್ಲ. ನಮ್ಗಳ ಮೇಲಿನ ನಂಬಿಕೆಯಿಂದ ಮಧುನ ಈ ಮನೆಗೆ ಸೊಸೆಯ ಕಳಿಸಿದ್ದಾರೆ. ನೀನ್ ಆ ರೀತಿ ಇನ್ಸಲ್ಟ್ ಮಾಡಿದ್ದು ಮಧು ಎಷ್ಟು ಬೇಜಾರಾಗಿರಲ್ಲ. ಮಧು ಈ ಮನೆಗೆ ಬರೀ ಸೊಸೆ ಆಗಲ್ಲ, ಮಗಳಾಗಿ ಬರ್ತೀನಿ ಅಂತ ಎಷ್ಟು ಸಂತೋಷವಾಗಿದ್ಲ. ಆದ್ರೆ ಟಿಪಿಕಲ್ ಅತ್ತೆ ಮನೆ ಹೀಗೇ ಇರುತ್ತೆ ಅನ್ನೋ ಥರ ನೀನ್ ನಡ್ಕೊಂಡು ಬಿಟ್ಟೆ ಕಣೋ. ನೀನ್ ಮಾಡಿದ್ದು ಒಂಚೂರು ಸರಿಯಿಲ್ಲ. ನಾಗಣ್ಣ ಅನ್ಕಲ್ಚರ್ ಫೇಲ್ ಅಂತ ಹೇಳ್ತಾ ಇದ್ವಿ. ನಾಗಣ್ಣನಿಗೆ ಯಾರ ಹತ್ರ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಅಂತ ಇವನೇ ಹೇಳ್ತಾ ಇದ್ದ. ಆದ್ರೆ ಇವತ್ತು ನಾವು ಅನ್ಕಲ್ಚರ್ಡ್ ಪೀಪಲ್ ಆದ್ವಿ. ನಾಗಣ್ಣ ನಮ್ಮ ಬಗ್ಗೆ ಏನ್ ತಿಳ್ಕೊಳ್ಳಲ್ಲ. ಅವ್ರು ಏನಾದ್ರೂ ತಿಳ್ಕೊಳ್ಳಿ, ನಿಮಗೆ ನಿಮ್ಮ ಮಗಳು ಸಿಕ್ಕಿಲ್ಲಲ್ವಾ, ಆಯ್ತು. ನನಗೇನ್ ಬೇಕಾಗಿತ್ತೋ ಅದು ನನಗೆ ಸಿಕ್ತು. ನೋಡು ಅವ್ನು ಹೇಗೆ ಮಾತಾಡ್ತಾನೆ ನೋಡು. ನಿಮಗೆ ಯಾವತ್ತೂ ಹೀಗೆ ಮಾಡ್ದವನಲ್ಲ, ಏನಾಯ್ತು ಇವತ್ತು ನಿನ್ಗೆ? ಯಾಕೆ ಹೀಗೆ ನಡ್ಕೊಂಡೆ ದಿಢೀರಂತ? ದಿಢೀರಂತ ಅಲ್ಲ ಮಮ್ಮಿ, ದಿಢೀರಂತ ಅಲ್ಲ. ಇಷ್ಟು ವರ್ಷದಿಂದ ಈ ನೋವೆಲ್ಲ ನನ್ನ ಮನಸ್ಸಲ್ಲೇ ಇತ್ತು, ಈಗ ಆ ಸಮಯ ಬಂದಿದೆ. ಎಷ್ಟು ವರ್ಷಗಳಿಂದ ಯಾವ ನೋವು, ಏನೋ ಹೇಳ್ತಾ ಇದೀಯ ನೀನು? ಹೌದು, ಇಷ್ಟು ವರ್ಷದಿಂದ ಆ ನಾಗಣ್ಣ ಡ್ಯಾಡಿ ಹತ್ರ ಸುಳ್ಳು ಹೇಳಿ ದುಡ್ಡು ಕಿತ್ಕೊಂತ ಇದ್ದಿದ್ದು ನನಗೆ ಗೊತ್ತಿದೆ. ಅವನಿಗೋಸ್ಕರ ನೀವು ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ದೀರಾ? ಅಯ್ಯೋ ಆ ದುಡ್ಡನ್ನ ನಾಗಣ್ಣ ನಮ್ಮ ಮಧುನ್ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾವೇ ಅಲ್ವೇನೋ ದುಡ್ಡು ಕೊಡ್ತಾ ಇದ್ದಿದ್ದು ಗೊತ್ತಿದೆ, ನನಗೆ ಗೊತ್ತಿದೆ. ಆಗ ಇನ್ನೂ ಸ್ವಲ್ಪ ಜನಕ್ಕೆ ಹಣದ ಅವಶ್ಯಕತೆ ಇತ್ತು, ಅವರಿಗೂ ಜೀವನ ಮಾಡೋದು ತುಂಬ ಕಷ್ಟ ಆಗಿತ್ತು, ಅವರಿಗೂ ಸಹಾಯ ಮಾಡ್ಬೋದಾಗಿತ್ತಲ್ವಾ? ಯಾರಿಗೆ ಅವಶ್ಯಕತೆ ಇತ್ತು, ಯಾರ ಕಷ್ಟ ಆಗಿತ್ತು, ಏನ್ ಹೇಳ್ಬಿಟ್ಟು ಹೋದಾರೆ ಇವನು? ಯಾರ ಬಗ್ಗೆ ಹೇಳ್ತಾ ಇದ್ದಾನೆ? ಮತ್ತಿನ್ಯಾರು? ಜಗನ್ನಾಥ್. ಜಗನ್ನಾಥ್ ಬಗ್ಗೆನೇ ಹೇಳಿದ್ದು.
ಅವನ ಹೆಂಡತಿ ಹೇಗೆ ಅಂತ ನಿನಗೆ ಗೊತ್ತಲ್ಲ. ಮೂರತ್ತು ದುಡ್ಡು ದುಡ್ಡು ಅಂತ ಕೊರಗ್ತಾ ಇರ್ತಾಳೆ. ಅವರೇ ಏನೋ ಇವ್ರಿಗೆ ತಲೆ ತುಂಬಿರ್ತಾರೆ, ಅದಕ್ಕೆ ಅವನು ಹೀಗೆ ಆಡ್ತಾ ಇದ್ದಾನೆ. ಇದು ಹೀಗೆ ಮುಂದುವರೆದ್ರೆ ಪ್ರಾಬ್ಲಮ್ಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದ್ ನಾಲ್ಕು ದಿನ ಪ್ರೇಮ್ ಮತ್ತೆ ಮಧುನ ಹೊರಗಡೆ ಸುತ್ತಾಡ್ಕೊಂಡು ಬನ್ನಿ ಅಂತ ಕಳಿಸೋಣ. ನಾಲ್ಕು ದಿನ ಮನೆಯಿಂದ ಹೊರಗಡೆ ಇದ್ರೆ ಆಮೇಲೆಲ್ಲ ಸರಿ. ಹ್ಮ್, ನನಗೂ ಹಾಗೆ ಅನಿಸ್ತಾ ಇದೆ. ಅಜ್ಜು, ಈ ಒಳ್ಳೆ ಸಂಸ್ಕಾರ ಅನ್ನೋದು ನೀ ಬೆಳೆಸೋದ್ರಿಂದ ಬರಲ್ಲ, ರಕ್ತದಲ್ಲೂ ಬಂದಿರೋ. ನಿನ್ ಮುಖ ತೋರಿಸ್ಬೇಡ ನನಗೆ, ಹೊರಟೋಗಿಲ್ಲಿಂದ. ಸೌಮ್ಯ ಪ್ಲೀಸ್, ನನ್ನ ಮಾತು ಕೇಳು. ನೋಡು, ನಾನೇನಾದರೂ ಕಿರ್ಚ್ಕೊಂಡ್ರೆ ನಿನ್ನ ಬಗ್ಗೆ ಎಲ್ಲ ವಿಷಯನೂ ಗೊತ್ತಾಗತ್ತೆ, ಸುಮ್ಮನೆ ಹೊರಟೋಗು. ಸೌಮ್ಯ, ನಿನಗೋಸ್ಕರ ನಾನು ಇಷ್ಟೊಂದೆಲ್ಲ ರಿಸ್ಕ್ ತಗೊಂಡಿದ್ದೆ, ಆದರೆ ಇವತ್ತು ನಾನು ಕಷ್ಟದಲ್ಲಿ ಸಿಕ್ಕಾಕೊಂಡಾಗ ನೀನು ಸಹಾಯ ಮಾಡೋಕ್ಕೆ ಬರಲಿಲ್ಲ ಅಲ್ಲ. ಏನೇನೆಲ್ಲ ಸಹಿಸ್ಕೊಂಡಿದ್ದೀನಿ ನಾನು ನಿನಗೋಸ್ಕರ, ಆದರೆ ನೀನು. ಸೌಮ್ಯ ಪ್ಲೀಸ್, ನನ್ನ ಕಷ್ಟನ ಅರ್ಥ ಮಾಡ್ಕೊ. ನಾನಿವತ್ತು ನಿನ್ನ ಸಹಾಯಕ್ಕೆ ಬಂದಿದ್ರೆ ಎಲ್ಲರೂ ನನ್ನ ಗುರುತಿಸ್ತಾ ಇದ್ರು. ಎಲ್ಲರೂ ನನ್ನನ್ನು ಗುರುತಿಸಿದ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತು. ಆಗ ನಿನ್ನ ರಿಸರ್ಚು ಪೂರ್ತಿ ಆಗೋದಿಲ್ಲ. ಲೆಟ್ ಮೈ ರಿಸರ್ಚ್ ಗೋ ಟು ಹೆಲ್. ನೀನ್ ಬರ್ತಾ ಬರ್ತಾ ತುಂಬಾ ಬದಲಾಗ್ತಾ ಇದೆಯಾ? ನಂಬಿಕೆನೆ ಹೊರಟೋಗ್ತಾ ಇದೆ ನನಗೆ. ನಾನು ಹೇಳ್ತಿರೋ ಬಲೆಯಲ್ಲಿ ನಾನೇ ಸಿಕ್ಕಾಕೊಳ್ತಾ ಇದ್ದೀನಿ ಅನ್ಸುತ್ತೆ. ಆ ಡಾಕ್ಟರ್ ನಿಜವಾಗ್ಲೂ ನನ್ನ ಹುಚ್ಚಿ ಮಾಡ್ಬಿಡ್ತಾನೆ. ನೀವೆಲ್ಲ ಸೇರಿ ಪ್ಲಾನ್ ಮಾಡಿದ್ದೀರ ನನ್ನ ಹುಚ್ಚ ಆಸ್ಪತ್ರೆಗೆ ಸೇರಿಸೋದಕ್ಕೆ. ಸೌಮ್ಯ ಪ್ಲೀಸ್, ನೀ ನನ್ನನ್ನು ತಪ್ಪು ತಿಳ್ಕೊಳ್ಬೇಡ. ನನ್ನ ಜೊತೆ ಯಾರು ಕೆಲಸ ಮಾಡ್ತಾರೋ ನಾನು ಯಾವತ್ತೂ ಅವ್ರ ಕೈ ಬಿಡೋದಿಲ್ಲ. ಈ ಡಾಕ್ಟ್ರ್ ಬಗ್ಗೆ ನೀನು ಚಿಂತೆ ಮಾಡಬೇಡ. ನಮ್ಮ ದಾರಿಗೆ ಯಾರು ಅಡ್ಡ ಬರ್ತಾರೋ ನಾನು ಅವ್ರನ್ನ ಸುಮ್ಮನೆ ಬಿಡೋನಲ್ಲ. ಈ ಡಾಕ್ಟ್ರ್ ಗತಿ ನಾಳೆ ಏನಾಗುತ್ತೆ ಅನ್ನೋದನ್ನು ನೀನೇ ನೋಡ್ತಾ ಇರು, ತಲೆ ಕೆಡಿಸ್ಕೋಬೇಡ. ನಾಳೆ ನೀನೇನು ಮಾಡಲಿಲ್ಲ ಅಂದರೆ ನಾನು ನಿನಗೇನು ಮಾಡ್ತೀನಿ ಅನ್ನೋದನ್ನ ನೀನು ನೋಡು. ನಿಮ್ಮ ಹೆಸರು? ಡಾಕ್ಟರ್ ಮಂಜುನಾಥ್ ಅಂತ. ಹಲೋ ಮೇಡಮ್, ಡಾಕ್ಟರ್ ಮಂಜುನಾಥ್ ಅನ್ನೋರು ಬಂದಿದ್ದಾರೆ. ಸರಿ, ಅವ್ರನ್ನ ಒಳಗೆ ಕಳಿಸು. ಓಕೆ ಮೇಡಮ್, ನೀವು ಹೀಗೆ ಹೋಗಿ. ಥ್ಯಾಂಕ್ ಯು. ಓಕೆ. ಪೇಷಂಟನ್ನು ಡಿಸ್ಚಾರ್ಜ್ ಮಾಡಿ. ಮೇ ಐ ಕಮ್ ಇನ್ ಡಾಕ್ಟರ್? ಕಮ್ ಇನ್, ಕೂತ್ಕೊಳ್ಳಿ. ಡಾಕ್ಟರ್, ಸೌಮ್ಯನ ನಡವಳಿಕೆಯನ್ನ ಗಮನಿಸ್ತಾ ಇದ್ರೆ ಸಂಶಯಾಸ್ಪದ ಅನಿಸುತ್ತೆ ಅಲ್ವಾ? ಅವಳನ್ನು ಗಮನಿಸ್ತಾ ಇದ್ರೆ ಯಾವುದೋ ಉದ್ದೇಶ ಇಟ್ಕೊಂಡು ಅವಳು ಈ ರೀತಿ ಆಡ್ತಿದ್ದಾಳೆ ಅನಿಸುತ್ತೆ.
ನಾನು ಅವಳು ಹೀಗಾಗಿರೋದಕ್ಕೆ ಕಾರಣ ಏನು ಅಂತ ಹುಡುಕ್ತಿದ್ದೆ. ನೆನ್ನೆ ಆಗಿರೋದೆಲ್ಲ ನೋಡಿದ್ಮೇಲೆ ನನ್ನ ಸಂಶಯ ಸರಿ ಅಂತ ಅನ್ನಿಸ್ತಾ ಇದೆ. ಸೌಮ್ಯನ ಹಿಂದೆ ಯಾರೋ ಇದ್ದಾರೆ, ಅವಳಿಗೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಇಲ್ದಿದ್ರೆ ಮಧು ಪ್ರೇಮ್ ಮದುವೆ ನಡೆಯುವಂತ ಜಾಗ ಅವಳಿಗೆ ಹೇಗೆ ಗೊತ್ತಾಗ್ಬೇಕು ಹೇಳಿ? ಅದೇ ನನಗೂ ಆಶ್ಚರ್ಯ ಆಗ್ತಿರೋದು. ಅಲ್ಲ ಡಾಕ್ಟರ್, ಅವಳನ್ನ ಹುಡುಕ್ತಾ ಹುಡುಕ್ತಾ ನೀವು ಅಲ್ಲಿಗೆ ಹೇಗೆ ಹೋದ್ರಿ ಅಂತ. ಮೊದಲೇ ನನ್ನ ಮದುವೆಗೆ ಇನ್ವೈಟ್ ಮಾಡಿದ್ರು. ನಿಮಗೆ ಗೊತ್ತಲ್ಲ, ಶಿ ಇಸ್ ಮೈ ಪೇಷಂಟ್. ಡಾಕ್ಟರ್, ನನಗನ್ಸುತ್ತೆ ಸೌಮ್ಯನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ್ರೆ ಒಳ್ಳೇದು ಅಂತ. ಪೊಲೀಸಾ? ಪೊಲೀಸ್ ಅಲ್ಲ, ಯಾಕೆ? ಪಾಪ, ಅವ್ರ ತಂದೆ ತಾಯಿನ ಕರೆಸಿ ಅವ್ರ ಹತ್ರ ಮಾತಾಡಿ ಸೌಮ್ಯನ ಅವ್ರ ಜೊತೆ ಕಳ್ಸೋಣ. ಸರಿ ಡಾಕ್ಟರ್, ನೀವು ಹೇಗೆ ಹೇಳ್ತಿರೋ ಹಾಗೆ. ಓಕೆ, ನಾನು ಇನ್ನು ಬರ್ತೇನೆ. ನಿನ್ನ ಗುರಿ ಏನು ಅಂತ ಗೊತ್ತಿಲ್ಲ, ಆದರೆ ನಿನ್ನ ಉದ್ದೇಶ ಮಾತ್ರ ತಪ್ಪು. ಕೆಟ್ಟ ಉದ್ದೇಶದ ಫಲ ಯಾವಾಗಲೂ ಕೆಟ್ಟದೇ ಇರುತ್ತೆ, ಮರಿಬೇಡ. ಡಾಕ್ಟರ್, ನೀವು ಮರಿಬೇಡ ಅಂದ್ರಲ್ಲ, ಸರಿ ನಾನು ನಿಮ್ಮನ್ನು ಮರೆಯೋದೆ. ಏನು ಮುಖ ನೋಡ್ತಾ ಇದ್ದೀರ? ಹೊರಡಿ ಡಾಕ್ಟರ್, ಪ್ಲೀಸ್. ನಿಮ್ಮ ಹತ್ರ ಸಮಯ ತುಂಬ ಕಮ್ಮಿ ಇದೆ.